ನಮಸ್ಕಾರ, ನಾನು ಶ್ರೀಮತಿ ನಾಗಮಾಕೆ, ಅಗರಿಬೊಮ್ಮನಹಳ್ಳಿ. ಇಲ್ಲಿ ನಮ್ಮ ಇಲಾಖೆಯವರು ಆಲ್ರೆಡಿ ಒಂದು ಮಾದರಿ ಮಾಡೆಲ್ ಕ್ವಶನ್ ಪೇಪರನ್ನು ಬಿಟ್ಟಿದ್ದಾರೆ ಇಂಗ್ಲೀಷ್ಗೆ. ಅದೇ ಮಾದರಿಯಲ್ಲಿಯೇ ನಾನು ಈ ಪ್ರಶ್ನೆ ಪತ್ರಿಕೆಯನ್ನು ತೆಗೆದಿದ್ದೀನಿ. 92 ಪ್ರಶ್ನೆಗಳನ್ನು ಒಳಗೊಂಡಂತಹ ಒಂದು ಪತ್ರಿಕೆಯನ್ನು ತೆಗೆದಿದ್ದೀನಿ. ಅಂದರೆ ಮಕ್ಕಳಿಗೆ ಡ್ರಿಲ್ ವರ್ಕ್ ಮಾಡಿಸ್ಬೇಕು ಅನ್ನೋ ರೀ, ಅದಕ್ಕೆ ಅವರು ಯಾವ ರೀತಿಯಾಗಿ ಇಲ್ಲಿ ಪ್ರಿಪೋಸಿಷನ್ಸ್ ಕೇಳಿದ್ದಾರೆ, ಇಡನ್ ವರ್ಡ್ಸ್ ಕೇಳಿದ್ದಾರೆ, ಅಪೋಸಿಟ್ ವರ್ಡ್ಸ್ ಕೇಳಿದ್ದಾರೆ, ಆಮೇಲೆ ಪ್ಯಾರಾಗ್ರಾಫ್ ರೈಟಿಂಗ್ ಕೇಳಿದ್ದಾರೆ, ಆಮೇಲೆ ಪಿಕ್ಚರ್ ರೀಡಿಂಗ್ ಕೇಳಿದ್ದಾರೆ, ಆಮೇಲೆ ಒಂದು ಪ್ರಾಣಿಗಳ ಅಥವಾ ಪಕ್ಷಿಗಳದ ಚಿತ್ರವನ್ನು ಬರೆದು ಬಣ್ಣ ಹಾಕೋಕ್ಕೆ ಅವ್ರ ಬಗ್ಗೆ 4 ಲೈನ್ಸ್ ಬರೀಲಿಕ್ಕೆ ಕೊಟ್ಟಿದ್ದಾರೆ. ಆ ರೀತಿಯಲ್ಲಿ ನಾನು ಆ್ಯಕ್ಷನ್ ವರ್ಡ್ಸ್ ಬಗ್ಗೆ ಆಗಿರ್ಬೋದು, ರೈಮ್ ಆಗಿರ್ಬೋದು, ಎಲ್ಲದೂ ಅವರ ಕೊಟ್ಟಿರುವಂಥ ಮಾದರಿಯಲ್ಲಿಯೇ ಈ ಪ್ರಶ್ನೆ ಪತ್ರಿಕೆಯನ್ನು ತೆಗೆದಿದ್ದೀನಿ. ಇದನ್ನೇನು ಮಾಡಿರಿ ಅಂತಂದರೆ, ಶಾರ್ಟ್ ಸ್ಕ್ರೀನ್ ಆದರೂ ಮಾಡ್ಕೊಳ್ಳಿ, ಮಾಡ್ಕೊಂಡ್ಬಿಟ್ಟು ಮಕ್ಕಳಿಗೆ ಬೋರ್ಡ್ ಮೇಲೆ ಡ್ರಿಲ್ ವರ್ಕ್ ಆದರೂ ಮಾಡಿಸ್ಬೋದು. ಇದರಲ್ಲೇ ಆನ್ಸರ್ ಬರೆಯುವ ರೀತಿಯಲ್ಲಿ ನಾನು ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡಿದ್ದೀನಿ. ಆ ಮಕ್ಕಳಿಗೆ ಇದನ್ನು ಕೊಡೋದ್ರ ಮುಖಾಂತರ ನಾವು ಡ್ರಿಲ್ ವರ್ಕ್ ಕೂಡ ಮಾಡಿಸ್ಬೋದು. ನೌನ್ ಬಗ್ಗೆ ಕೇಳಿದ್ದೀನಿ. ನೆಕ್ಸ್ಟ್ ಅಡ್ಜೆಕ್ಟಿವ್ ಬಗ್ಗೆ ಇದೆ ಒಂದು ಸ್ವಲ್ಪ. ಅವರಿಗೆ ನವಂಬರ್ ತಿಂಗಳಿಂದ ಏನೇನೆಲ್ಲ ಬಂದಿದೆ ಎಲ್ಲದನ್ನು ಕೂಡ ನಾನು ಇದರಲ್ಲಿ ಇನ್ವಾಲ್ವ್ ಮಾಡಿದ್ದೀನಿ. ಇದರದ್ದು PDF ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ನೀವು ಬೇಕಾದರೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮಕ್ಕಳಿಗೆ ಕೊಡಿ. ನಿಮಗೆ ಈ ಪ್ರಶ್ನೆ ಪತ್ರಿಕೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅಂತಂದರೆ ಒಂದು ಲೈಕ್ ಕೊಡಿ ಮತ್ತು ಕಾಮೆಂಟ್ ಮಾಡಿ. ಇನ್ನು ಯಾವ ರೀತಿಯಾಗಿ ನಾವು ಇನ್ನೂ ಪ್ರಶ್ನೆ ಪತ್ರಿಕೆಯನ್ನು ತೆಗಿಬೋದು ಅನ್ನೋದ್ರ ಬಗ್ಗೆ ನೀವು ಕಾಮೆಂಟ್ ಮಾಡಿ ನನಗೆ ಹೇಳಿ. ಧನ್ಯವಾದಗಳು.